ಸ್ಥಳದ ಯಾವುದೇ ಕಾರ್ಯಕ್ರಮಗಳಿಗೆ ಬರಲಿಲ್ಲ. ನೆನ್ನೆ ಮಾಧ್ಯಮದ ಸ್ನೇಹಿತರು ಹೇಳ್ತಾ ಇದ್ರಿ, ಪತ್ರಿಕೆಯಲ್ಲಿ ನೋಡಿದೆ, ಅವರೇನೋ ಹೇಳಿದ್ದಾರೆ ಜನತಾ ಜಲಧಾರೆಯಲ್ಲಿ ಕುಮಾರಸ್ವಾಮಿಯವರು ಮಾತನಾಡಿದ್ರು ಅಂತ. ಯಾವ ಕಾರಣಕ್ಕೆ ಮಾತಾಡಿದೆ ನಾನು? ಜನತಾ ಜಲಧಾರೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಭೆಗಳನ್ನ ಕರೆದ್ರೆ ಬರಲಿಲ್ಲ, ಶಾಸಕಾಂಗ ಪಕ್ಷದ ಸಭೆಗಳನ್ನು ಕರೆದ್ರೆ ಸಭೆಗಳಿಗೆ ಬರಲಿಲ್ಲ, ವಿಧಾನಸಭೆಯಲ್ಲಿ ನಾನು ಬಂದು ಕೂತರು ನನ್ನ ಹತ್ರ ಎಂದೂ ಸಹ ಬಂದು ಮಾತಾಡಲಿಲ್ಲ. ಅದೆಲ್ಲವನ್ನು ಸಹಿಸ್ಕೊಂಡು ಸರಿಯಾಗ್ಬೋದು ಅಂತ ಹೇಳಿ ವಿಧಾನಸಭೆಯಲ್ಲಿ ಯಾವ ಇವರ ಭವಿಷ್ಯಕ್ಕೆ, ಇವರ ಒಂದು ರಾಜಕೀಯದ ಜೀವನದಲ್ಲಿ ಶಾಸಕರಾಗ್ತಕ್ಕಂಥದ್ದಕ್ಕೆ 2008 ಸಿದ್ದರಾಮಯ್ಯನವರಿಗೆ ಪಕ್ಷದಲ್ಲಿರಲಿಲ್ಲ. ಸಿದ್ದರಾಮಯ್ಯನವರು ಅಷ್ಟರಲ್ಲಿ ನಮ್ಮನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದರು. ಅಂಥ ಸಂದರ್ಭದಲ್ಲಿ ರೇವಣ್ಣ ಅವರ ದುಡಿಮೆ ಅವರು ಶಾಸಕರಾಗಿ ನಿಮ್ಮ ಆಶೀರ್ವಾದ ಪಡೆದರು, ನೀವೆಲ್ಲ ಆಯ್ಕೆ ಮಾಡಿ ಕಳಿಸ್ಕೊಟ್ರಿ, ಅಲ್ಲಿಂದ ಪ್ರಾರಂಭ ಆಯಿತು. ಹಾಗಾಗಿದ್ದರೆ ರೇವಣ್ಣ ಅವರದು, ದೇವೇಗೌಡರ ದುಡಿಮೆ ಅವರ ಒಂದು ರಾಜಕೀಯದ ಭವಿಷ್ಯಕ್ಕೆ ಅವರಿಂದ ಒಂದು ಸಣ್ಣ ಸಹಾಯ ಆಗಿರಲಿಲ್ಲವೇ. ಹೊಗಳಿ ಯಾರನ್ನ ಬೇಕಾದರೂ ಹೊಗಳಿ, ಒಳ್ಳೆಯತನ ಇದ್ದಾಗ ಯಾರನ್ನ ಬೇಕಾದರೂ ಹೊಗಳಿ, ತಪ್ಪು ಅಂತಲೂ ಹೇಳಲ್ಲ. ಸಿದ್ದರಾಮಯ್ಯನವ್ರು ಇವತ್ತು ಹೊಗಳ್ತಾ ಇದ್ದಾರೆ, ನಾನು ಒಪ್ತೀನಿ. 2023 ಚುನಾವಣೆ ಏನಾದರೂ ಸಿದ್ದರಾಮಯ್ಯನವರ ಭವಿಷ್ಯ ಹೆಚ್ಚು ಕಡಿಮೆ ಆಗಿ 23ಕ್ಕೆ ಡೌನ್ಫಾಲ್ ಶುರುವಾದರೆ ಅವ್ರು ಯಾವ ಸಿದ್ದರಾಮಯ್ಯನಿರಲಿ ನಾನು ಕಾಣದೇ ಇರೋನು ಅಂತಕ್ಕಂಥದ್ದನ್ನು ಇವತ್ತು ಹೇಳೋಗಿದ್ದೇನೆ, ಬರೆದಿಟ್ಕೊಳ್ಳಿ ಆ ವಿಷಯ ಹೇಳದೇ ಇದ್ದರೆ ಮುಂದಿನ ದಿನಗಳಲ್ಲಿ. ಇದು ಈ ವ್ಯಕ್ತಿಯ ಹವ್ಯಾಸ. ನನ್ನ ಕುರುಬ ಸಮಾಜದ ಬಂಧುಗಳು ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ, ಎಚ್ಚರಿಕೆಯಿಂದ ತೀರ್ಮಾನ. ಇಲ್ಲಿ ಜಾತಿ ಜಾತಿಗಳನ್ನು ಎತ್ತುಕಟ್ಟಿ ರಾಜಕಾರಣ ಏನು ಮಾಡ್ತಾ ಇದ್ದಾರೆ, ಎಷ್ಟು ವಿಷಯಗಳು ನನ್ನ ಹತ್ರ ಬಂದು ಚರ್ಚೆ ಮಾಡಿದ್ರು. ಅಣ್ಣ ನನಗೆ ಟೈಮ್ ಕೊಡೋಣ, ಪಂಚರತ್ನ ರಥಯಾತ್ರೆ ಈಗ ತಕ್ಷಣಕ್ಕೆ ಮಾಡಬೇಡ ಅಣ್ಣ, ಕೊನೆ ಅಂತ ಮಾಡುವೆ, ನಾವೆಲ್ಲರನ್ನೂ ಸರಿಪಡಿಸ್ಕೊತೀವಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.